ಸಂದರ್ಭದಲ್ಲಿ ಮೊನ್ನೆ ಮಳೆಗಾಲದಲ್ಲಿ ಅವರು ನಮ್ಮಲ್ಲಿಗೆ ಬಂದಾಗ ನಾನು ಅವರಲ್ಲಿ ವಿನಂತಿಸಿಕೊಂಡೆ ಸರ್ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಅಂತ ಅದನ್ನು ನೋಡಿ ಇವತ್ತು ನಮ್ಮ ಮಕ್ಕಳು ಆ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಇರಬಾರ್ದು ಎಂಬಂಥ ದೃಷ್ಟಿಯಿಂದ ಅದಕ್ಕೊಂದು ಸ್ಲ್ಯಾಬ್ ಹಾಕಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಮಾಡಿದ್ದಾರೆ ಯು ಟಿ ಖಾದರ್ ಅವರ ಬಗ್ಗೆ ನಾನು ನಿಮಗೆ ಪರಿಚಯಿಸಬೇಕು ಹೇಳಬೇಕಾದಿಲ್ಲ ಯಾಕಂದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲರ ಜನಮನ ಗೆದ್ದಂತ ಎಲ್ಲ ಧರ್ಮದವರನ್ನ ಸಮಾನವಾಗಿ ನೋಡಿಕೊಳ್ಳುವಂತ ಒಬ್ಬ ಶಾಸಕ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಇವತ್ತು ನಮ್ಮ ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್ ನಮ್ಮ ಶಾಲೆಯ ರೂವಾರಿ ನಮ್ಮ ಶಾಲೆಯ ಎಲ್ಲ ವ್ಯವಸ್ಥೆಗಳ ಮೂಲ ವ್ಯಕ್ತಿ ಜನಾಬ್ ಅಬ್ದುಲ್ ರಶೀದ್ ಅಜಿ ಅವರು ಉಲಾಲ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರು ಅವರು ಅವರ ಒಂದು ಮೇಲುಸ್ತುವಾರಿಯಿಂದ ಈ ಶಾಲೆ ಪ್ರಾರಂಭವಾಗಿದೆ ಬಿಲ್ಡಿಂಗ್ ಕಟ್ಟಡವನ್ನು ನಾವು ಕಟ್ಟಿದ್ದೇವೆ ಇವತ್ತು ಅವರ ಉಪಸ್ಥಿತಿಯನ್ನು ಗುರುತಿಸುವುದರೊಂದಿಗೆ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ನಮ್ಮ ಮಸೀದಿನ ಅಧ್ಯಕ್ಷರು ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಎಲ್ಲ ವ್ಯವಸ್ಥೆಗಳಲ್ಲಿ ನಮಗೆ ಸಹಕಾರಿಗಳಾಗುವಂಥ ಜನಾಬ್ ಆಜಿ ಮೊಹಮ್ಮದ್ ತೋಹರ್ ಅವರಿದ್ದಾರೆ ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ಅದೇ ರೀತಿಯಲ್ಲಿ ಉಳ್ಳಾಲ ಪುರಸಭೆಯ ಉಪಾಧ್ಯಕ್ಷರಾದಂಥ ನನ್ನ ಆತ್ಮೀಯ ಮಿತ್ರ ನಮ್ಮ ಟ್ರಸ್ಟಿ ಅಯ್ಯೂಬ್ ಬಂಚಿಲ್ರ ಅವರಿದ್ದಾರೆ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಇದಕ್ಕಾಗಿ ನಮ್ಮ ಈ ಸ್ಲಾಬಿನ ಬಗ್ಗೆ ಬಹಳಷ್ಟು ನಾವು ಪ್ರಯತ್ನ ಪಟ್ಟಿರ್ತಾ ಇದ್ದೇವೆ ಕಾಕತಾಳೀಯವಂತೆ ಮೊನ್ನೆ ದೇರಳಕಟ್ಟೆಗೆ ನಾನು ಹೋದಂಥ ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರು ಇದರ ಜವಾಬ್ದಾರಿ ಅಂದ್ರೆ ಅವರ ಕರ್ತವ್ಯ ಇದು ಮಾಡಲೇಬೇಕು ಅದಂತ ಮುಸ್ತಫರವರು ಸಿಕ್ಕಿದ್ರು ನಾನು ಹೇಳಿದೆ ಸೇರಿದ್ರೆ ನಾನು ಮಾತಾಡ್ತಾ ಇದ್ದೆ ಮಾತನಾಡಿದ್ದೇನೆ ಅಂತೇಳಿ ಅದೇ ದಿವಸ ಕಾಕತಾಳೀಯವೆಂಬಂತೆ ಇದನ್ನ ಮಾಡುವಂತ ಒಂದು ಜವಾಬ್ದಾರಿಯನ್ನ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದಂತ ಜನಾಬ್ ಮುಸ್ತಫಾ ಅಬ್ದುಲ್ಲರ್ ಅವರಿಗೆ ನಮ್ಮ ಶಾಸಕರು ನೀಡಿದ್ದಾರೆ ಮರುದಿವಸವೇ ಬಂದು ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಅವರು ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಹಿರಿಯರು ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದಂತಹ ಯು ಎನ್ ಇಬ್ರಾಹಿಂ ರವರಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಸಂಚಾಲಕರಾದಂತಹ ಇಸ್ಮಾಯಿಲ್ ಆಜಬ್ಬರ್ ಅವರಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆದಂತಹ ಮೊಹಮ್ಮದ್ ಯೋಶರ್ ಅವರಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಕೋಶಾಧಿಕಾರಿ ಕರೀಮರ್ ಅವರಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಎಲ್ಲ ಸಮಯದಲ್ಲಿ ನಮ್ಮ ಶಾಸಕರು ಎಲ್ಲಿದ್ದಾರೋ ಅಲ್ಲಿ ಅವರಿಗೆ ತೊಂದರೆ ಕೊಡ್ತಾ ಇರುವವರು ಅಲ್ತಾಫ್ರ ಅವರು ಹಳೆಕೋಟೆ ಶಾಲೆಯ ನಾವು ಸ್ಲ್ಯಾಬ್ ಆಗಬೇಕು ಅಂತ ಎಲ್ಲ ಸಂದರ್ಭದಲ್ಲಿ ಯಾವಾಗ ನಾನು ಕರೆದರೂ ಎಷ್ಟು ಹೊತ್ತಿನಲ್ಲಿಯೂ ಇದಕ್ಕಾಗಿ ಶ್ರಮಿಸಿದವರು ಅಲ್ತಾಫ್ರ ಅವರು ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸದಾ ಸಂಚಾಲಕರಾಗಿರುವಂಥ ನಮ್ಮ ಎಂ ಎಸ್ ಇಬ್ರಾಹಿಂ ರವರಿದ್ದಾರೆ ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಕನಚೂರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಅಧ್ಯಕ್ಷರಾದಂಥ ಯು ಕೆ ಮೋಹನ್ ರವರು ನಮ್ಮೊಟ್ಟಿಗಿದ್ದರು ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಎಲ್ಲ ಶಾಸಕರ ಅಭಿಮಾನಿಗಳು ಯಾರೆಲ್ಲ ಬಂದಿದ್ದೀರಿ ಎಲ್ಲರಿಗೂ ಸ್ವಾಗತವನ್ನು ಬಯಸಿ ನನ್ನ ವಿದ್ಯಾರ್ಥಿ ರಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಯಾಕಂದರೆ ಬಹುಶಃ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಕ್ಲಪ್ತತೆಯನ್ನು ಪಾಲಿಸಿ ಇವತ್ತು ನಮ್ಮ ಮೈಸೂರಿನ ನೇರವಾಗಿ ಬಹುಶಃ ನಮ್ಮಲ್ಲಿಗೆ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಶಾಸಕರು ಅವರನ್ನು ನಾನು ಅವರಿಗೆ ಈಗಾಗಲೇ ಹೇಳಿದರು ನಾನು ಮಾತನಾಡೋದಲ್ಲಿ ಏನು ಇಲ್ಲ ಸಾಕು ಹೋಗೋಣ ಅಂತಲೇ ಆದರೂ ಬಂದಂತ ಇದಕ್ಕೆ ನಮ್ಮೊಟ್ಟಿಗೆ ಎರಡು ಮಾತನಾಡಬೇಕು ಅಂತೇಳಿ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆದ ಕಾರಣ ಬಹುಶಃ ನಿಮ್ಮೆಲ್ಲರನ್ನು ಕೂಡ ನಾನು ಇವತ್ತು ಅಭಿನಂದಿಸುವಂತ ಒಂದು ನಾನು ಈ ಒಂದು ಶೈಕ್ಷಣಿಕ ಕೇಂದ್ರವನ್ನು ಪ್ರಾರಂಭ ಮಾಡಿದಂತಹ ದರ್ಗಾ ಸಮಿತಿಯ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ತದನಂತರ ಇದಕ್ಕೆ ಬೆಂಬಲ ಕೊಟ್ಟಂಥ ಅಧ್ಯಕ್ಷ ಸದಸ್ಯರಿಗೂ ಎಲ್ಲ ಸದಸ್ಯರಿಗೂ ಈಗ ಇದಕ್ಕೆ ಪಕ್ಷ ಬೆಂಬಲ ನಿಂತು ಸಹಕಾರ ಕೊಡುವಂಥ ಈಗಿನ ದರ್ಗಾ ಅಧ್ಯಕ್ಷರು ಮತ್ತು ಸರ್ವ ಕಮಿಟಿಯ ಸದಸ್ಯರಿಗೂ ಇಲ್ಲಿಯ ಸ್ಥಳೀಯರಿಗೂ ನನ್ನ ವಿಶೇಷ ಅಭಿನವ ಶುಭಾಶಯ ಸಲ್ಲಿಸ್ತೇನೆ. ಈ ಒಂದು ಶೈಕ್ಷಣಿಕ ಕೇಂದ್ರದಿಂದ ಈಗ ಬಹಳಷ್ಟು ಇದರ ಪ್ರಯೋಜನ ಪಡೆದುಕೊಂಡು ಎಲ್ಲರೂ ಕೂಡ ಹಂತ ಹಂತವಾಗಿ ಇವತ್ತು ಅತ್ಯಂತ ಸ್ವಾವಲಂಬನೆ ಜೀವನ ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ಬಂಧದವರು ಮತ್ತು ಹಿಂದೆ ಕೆಲಸ ಮಾಡಿದ ಎಲ್ಲ ನಿವೃತ್ತ ಶಿಕ್ಷಕರನ್ನು ಕೂಡ ನಾವಿವತ್ತು ನೆನಪಿಸಿಕೊಂಡು ಈಗ ಮಾಡಿದ ಶಿಕ್ಷಕ ವೃಂದದವನ್ನು ಕೂಡ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಬೇಕಾಗ್ತದೆ. ನಿಮ್ಮ ಮಕ್ಕಳನ್ನು ಸ್ವಂತ ಅವರ ಮಕ್ಕಳ ರೀತಿಯಲ್ಲಿ ನೋಡಿಕೊಂಡು ಎಲ್ಲ ರೀತಿಯ ಶಿಕ್ಷಣ ಪಡೆದುಕೊಂಡು ಈ ಕ್ಯಾಂಪಸ್ನಲ್ಲಿ ಕಲಿಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಗೇಟಿಂದ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಅವ್ರ ಭಾಷೆ ನಿಮ್ಮ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡುವ ಶಿಕ್ಷಣವನ್ನು ಈ ಶಿಕ್ಷಣದ ಕ್ಯಾಂಪಸ್ಸಲ್ಲಿ ಕೊಡ್ತಾರೆಂಬ ವಿಶ್ವಾಸ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮತ್ತು ನಿಮ್ಮೆಲ್ಲ ಹೆತ್ತವನ್ನು ಕೂಡ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ನನ್ನ ಮಗ ಅಥವಾ ಮಗಳು ಒಂದಲ್ಲೊಂದು ರೀತಿಯಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಬೇಕೆಂದು ಕನಸಿಟ್ಟುಕೊಂಡು ತಾವೆಲ್ಲ ತಮ್ಮ ಮಕ್ಕಳನ್ನು ಸೇರಿಸಿದ್ದೀರಿ. ಸಮಸ್ಯೆಗಳು ಬಹಳಷ್ಟು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಸಮಸ್ಯೆ ಇಲ್ಲದ ಮನುಷ್ಯ ಎಲ್ಲಿ ಕೂಡ ಇಲ್ಲ.
ಸಮಸ್ಯೆಲ್ಲದ ಕುಟುಂಬ ಎಲ್ಲೂ ಕೂಡ ಸಿಕ್ಲಿಕ್ಕಿಲ್ಲ, ಸಮಸ್ಯೆಲ್ಲದ ಪ್ರದೇಶ ಕೂಡ ನಿಮಗೆ ಎಲ್ಲೂ ಕೂಡ ಸಿಕ್ಲಿಕ್ಕಿಲ್ಲ. ಎಲ್ಲ ಕಡೆ ಸಮಸ್ಯೆ ಇದ್ದದೆ. ಅತ್ಯಂತ ಶ್ರೀಮಂತನ ಗೆಲಿದೆ, ನಮಗಿಂತ ಜಾಸ್ತಿ ಟೆನ್ಷನ್ ಅವನಿಗೆ. ಒಂದು ಜನಸಾಮಾನ್ಯ ಬಳಿ ಬಡವರ ಬಳಿ ಹೋದರೆ ಸಮಾಧಾನ ಮಾಡಿ ಬರ್ಬೋದು, ದೊಡ್ಡವನ ಆಫೀಸ್ಗೆ ಹೋದರೆ ಅವನ ಟೆನ್ಷನ್ ಕೇಳಿ ನಮಗೆ ಟೆನ್ಷನ್ ಪ್ರಾರಂಭ ಆಗುವಂಥ ಸಮಸ್ಯೆ ಬರ್ಸೋ. ಟೆನ್ಷನ್ ಇಲ್ಲದವ್ರು ಯಾರೂ ಇಲ್ಲ, ಕಷ್ಟ ಇಲ್ಲದವ್ರು ಯಾರೂ ಇಲ್ಲ. ಬಹುಶಃ ಅಲ್ಲಾಹು ತಾಲ ನಮಗೆ ಈ ಭೂಮಿ ಕಲಿಸುವಾಗ ಕಷ್ಟ ಕೊಟ್ಟೇ ಕಲಿಸಿದ್ದಾನೆ. ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಮುಖ್ಯ ಗುರಿ ಅಂತ ಹೇಳಿದರೆ ಈ ಕಷ್ಟವನ್ನು ಸಮಾಧಾನ ಮತ್ತು ನೆಮ್ಮದಿಯಿಂದ ಸ್ವೀಕರಿಸಿ ಸಮಾಧಾನದ ಮುಖಾಂತರ ನಾವು ನೆಮ್ಮದಿಯ ಜೀವನ ಏನು ಮಾಡ್ತೇವೆ ಅದು ನಮಗೆ ಮುಖ್ಯ. ಆ ಈಗಿನ ಕಾಲಘಟ್ಟ ಹೇಗಂತ ಹೇಳಿದರೆ ನೆಮ್ಮದಿಗಿಂತಲೂ ದುಡ್ಡು ಮುಖ್ಯ ಅಂತ ಹೇಳಿ ನೆಮ್ಮದಿಯನ್ನೆಲ್ಲ ಹಾಲು ಮಾಡಿ ದುಡ್ಡಿನಿಂದ ಹಿಂದೆ ಹೋಗುವ ರೀ. ಲಾಸ್ಟಿಗೆ ಕೊನೆಯದಾಗಿ ನನ್ನನ್ನು ಲೈಫನ್ನೇ ಹಾಲು ಮಾಡಿದೆ, ತಿರುಗಿ ತಿರುಗಿ ದುಡ್ಡಿನಿಂದ ಹೋಗಿ ಅಂತೇಳಿ ಬಾಣಗಲ್ಲುವಂಥ ಸಮಸ್ಯೆ ಇವತ್ತು ಆಗಿದೆ. ಅಲ್ಟಿಮೇಟ್ಲಿ ಏನಾಗಿದೆ, ನೆಮ್ಮದಿಯ ಜೀವ ಅದು ಶ್ರೀಮಂತ ಬಡವರಂತಲ್ಲ, ಸಂತೋಷವಂತ ನೆಮ್ಮದಿಯ ಜೀವನ ಕಲಿಯುವಂಥ ಕಾಲ ನಮಗೆಲ್ಲರಿಗೂ ಕೂಡ ಅಗತ್ಯವಾಗಿದೆ. ಈ ಒಂದು ಕಾಲಘಟ್ಟದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಎಲ್ಲರಿಂದ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕಾದ್ರೆ ನಾನು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೇನೆ, ಅದು ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇರುವಂಥ ಕೆಲಸ ತಾವು ಇವತ್ತು ಮಾಡಿ. ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿ. ಒಂದು ಹುಡುಗ ಮತ್ತು ಹುಡುಗಿರಿ ಯಾರೇ ಇರಲಿ ಒಂದು ಹಂತಕ್ಕೆ ಬಂದು ನಿಲ್ಲಿಸಿ. 10-15 ವರ್ಷದಲ್ಲಿ ನಿಮ್ಮೆಲ್ಲ ಕಷ್ಟಗಳು ದೂರ ಹೋಗ್ತದೆ, ನಿಮ್ಮೆಲ್ಲ ಕಷ್ಟ ನಿಮ್ಗೆ ಮರ್ತು ಹೋಗ್ತದೆ. ಅವರಿಗೆ ಸ್ವಾಭಿಮಾನ ಮತ್ತು ಬದುಕು, ನಿಮಗೆ ನೆಮ್ಮದಿಯ ಜೀವನ ನಿಮ್ಮ ವಯಸ್ಸಿನಲ್ಲಿ ಕಾಲದಲ್ಲಿ ಯಾವುದಾದ್ರು ಕೊಡುದಿದ್ದರೆ ಅದು ನಿಮ್ಮ ಮಕ್ಕಳು ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಅವರ ಶಿಕ್ಷಣಕ್ಕೆ ಏನು ಕೊರತೆ ಆಗದ ರೀತಿಯಲ್ಲಿ ತಾವಿವತ್ತು ತಮ್ಮ ಸಮಯವನ್ನು ಮೀಸಲಿಡೋದು ಕೆಲಸ ತಾವೆಲ್ಲ ಇವತ್ತು ಮಾಡಬೇಕು. ನಿಮ್ಮ ಮನೆಯ ಭವಿಷ್ಯ ಹೇಗೆ ಇದೆ ಅಂತ ನೋಡಬೇಕಾದ್ರೆ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮನೆಯನ್ನು ಮಾಡನ್ನು ನೋಡುವಂಥ ಅಗತ್ಯ ಇಲ್ಲ. ನನ್ನ ಮಾಡು ಸೋರ್ತದ, ನಮ್ಮ ಮಾಡಲ್ಲಿ ಮಾಡು ಉಂಟ, ಟೆರೆಸ್ ಉಂಟ, ಕರೆಂಟ್ ಉಂಟ, ಪೇಂಟ್ ಉಂಟ, ಇದನ್ನು ನೋಡೋ ಅಗತ್ಯ ಏನು ಕೂಡ ಇಲ್ಲ. ನಿಮ್ಮ ಮನೆಯ ಭವಿಷ್ಯ ಹೇಗೆ ಅಂತ ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳನ್ನು ನೀವು ನೋಡಬೇಕು. ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ಪ್ರಕಾಶಿಸುತ್ತಿದ್ದರೆ ಅದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಮನೆ ಕೂಡ ಪ್ರಕಾಶಿಸ್ತಿದೆ. ನಿಮ್ಮ ಮನೆಯ ಮಕ್ಕಳ ಕಣ್ಣುಗಳು ಡಿಮ್ ಆಗಿದ್ದರೆ ಅದರ ಅರ್ಥ ಭವಿಷ್ಯ ನಿಮ್ಮ ಮನೆ ಕೂಡ ಡಿಮ್ ಆಗ್ತದೆ ಅಂತ ಹೇಳಿ. ಆದರೆ ನಿಮ್ಮ ಮಕ್ಕಳ ಕಣ್ಣುಗಳು ಡಿಮ್ ಆಗಲಿಕ್ಕೆ ಬಿಡಬೇಡಿ. ಅವ್ರಿಗೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು, ದೈನ್ಯದ ನೋಡಿಕೊಂಡು, ಆಸಕ್ತಿ ವಹಿಸಿಕೊಂಡು, ಸಂಪೂರ್ಣವಾದ ಸಹಕಾರ ಕೊಟ್ಟು, ನಿಮ್ಮ ಟೆನ್ಷನ್ ನಿಮ್ಮ ಕಷ್ಟ ನಿಮ್ಮ ಮಕ್ಕಳಿಗೆ ಹೇಳಿ ಅವರೇನಾದರೂ ಸಮಾಧಾನ ಮಾಡಲಿಕ್ಕೆ ಆಗಲಿಕ್ಕೆ ಅವರೇನಾದ್ರು ಆಗೋದಿಲ್ಲ. ನೀವು ಅವರ ಮನಸ್ಸನ್ನು ಹಾಲು ಮಾಡ್ತೀರಿ. ಸೊ ಅವರ ಮುಂದೆ ನಿಮ್ಮ ಟೆನ್ಷನನ್ನು ಕೂಡ ಹೇಳದೆ ಅವನ ಬರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡೋ ಮುಖಾಂತರ ಅವನ ಮನಸ್ಸನ್ನು ಕ್ಲಿಯರ್ ಮಾಡಿ ಶಾಲೆಗೆ ಬರಬೇಕು, ಓದಬೇಕು, ಮನೆಗೆ ಬಂದು ಓದುವಂಥ ಆ ಒಂದು ದೊಡ್ಡ ಮಟ್ಟದ ಕಾರ್ಯಚಟುವಂಥ ಅವಗೆ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಶಿಕ್ಷಕರು ಕ್ಲಾಸ್ ರೂಮ್ ಒಳಗಡೆ ಕಲಿಸ್ತಾರೆ, ಹೊರಗೆ ಬಂದ ನಂತರ ನಮ್ಮ ದೊಡ್ಡ ಮಗ ದೊಡ್ಡ ಜನ ಆಗಬೇಕು ಅದಾಗಬೇಕಂತೆಲ್ಲ ಸ್ವಾಭಾವಿಕ. ಅದಕ್ಕೆ ಸ್ವಲ್ಪ ಪುರುಷೊತ್ತನ ದುಡ್ಡು ಅಗತ್ಯ ಇಲ್ಲ, ಪುರುಷೊತ್ತು ಮಾಡಬೇಕಲ್ಲ. ಯಾಕಂತೇಳಿ ನಾನು ಈ ಮುಂದೆ ಕೂಡ ನಾನು ಹೇಳಿದ್ದೇನೆ ಎಲ್ಲ ಹೆತ್ತವರಿಗೆ, ಎಲ್ಲ ಕಡೆ ಹೋದಾಗ ಕೂಡ ನಾನು ಹೇಳ್ತೇನೆ. ನಿಮ್ಮ ಮಕ್ಕಳ ಬಗ್ಗೆ ಶಿಕ್ಷಕರು ಶೈಕ್ಷಣಿಕವಾಗಿ ಮಾರ್ಕೆಲ್ಲ ಟೆಸ್ಟ್ ಮಾಡಿ ಕರೆದಾಗ ಚರ್ಚೆ ಮಾಡಲಿಕ್ಕೆ ಭಾಳ ಕಡಿಮೆ ತಾಯಂದಿರು ಹೋಗೋದು. ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾರೆ. ಆದ ಕಾರಣ ಈ ಒಂದು ಮಕ್ಕಳ ಬಗ್ಗೆ ಶೈಕ್ಷಣಿಕವಾಗಿ ಮಾರ್ಕ್ ಕಾರ್ಡ್ ಬಗ್ಗೆ ಅದರ ಬಗ್ಗೆ ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದರೆ ತಂದೆ ತಾಯಂದರು ಬ್ಯುಸಿ, ಒಂದು ನಿಮಿಷ ನಿಮಗೆ ಬಿಡಿಸೋದಿಲ್ಲ, ಎಲ್ಲರೂ ಕೂಡ ಭಾಳಷ್ಟು ಬ್ಯುಸಿ ಇದ್ದೀರಿ. ಅದೇ ರೀತಿ ಇನ್ನೊಬ್ಬರು ಮನೆ ಪ್ರವೇಶಕ್ಕೆ ಮದುವೆಗೆ ಗೃಹ ಪ್ರವೇಶಕ್ಕೆ ಕರೆದಾಗ ನಿಮಗೆಲ್ಲ 9 ಗಂಟೆ ರೆಡಿ, ಆಗ ಎಲ್ಲಿಂದ ಟೈಮ್ ಬರ್ತದೆ ಯಾರಿಗೆ ಕೂಡ ಗೊತ್ತಿಲ್ಲ. ಅಲ್ಲಿ ಹೋಗಬಾರ್ದಂತೆಲ್ಲ ನಿಮ್ಮ ಸಮಯವನ್ನು ಯಾರಿಗೆ ಮೀಸಲಿಡಬೇಕಂತ ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿಡಿದ್ದಲ್ಲಿ ಪಕ್ಕದ ಮನೆ ಬಂದು ಯಾರು ಕೂಡ ಮೀಸಲಿಡುವುದಿಲ್ಲ. ನಿಮ್ಮ ಮಗನನ್ನು ಶಾಲೆಯಲ್ಲಿ ಕಲಿಸಿ ಟೀಚರ್ ಮನೆಯಿಂದ ಶಾಲೆಯಿಂದ ಮನೆಗೆ ಕಲಿಸಿದಾಗ ಆ ಬ್ಯಾಗನ್ನು ನೀವು ಓಪನ್ ಮಾಡಿ ನಿಮ್ಮ ಮಗನನ್ನು ಓದಲಿಕ್ಕೆ ಕೂತ್ಕೊಳಿಸಿ ನೀವು ಪ್ರೇರೇಪಿಸಿದರೆ ಇನ್ನೊಬ್ಬಂದು ಯಾರು ಕೂಡ ಓಪನ್ ಮಾಡೋದಿಲ್ಲ, ಆ ಮಕ್ಕಳು ಕೂಡ ಓಪನ್ ಮಾಡೋದಿಲ್ಲ. ಮರುದಿವಸ ಅದನ್ನೇ ಇಲ್ಲಿಗೆ ತರ್ತಾರೆ, ಹೋಮ್ವರ್ಕ್ ಮಾಡ್ತಾ ಇಲ್ಲ, ಅವನಿಗೆ ಟೀಚರ್ ಮುಂದೆ ಹೇಳಲಿಕ್ಕೆ ಸರಿಯಾಗೋದಿಲ್ಲ, ಕಡೆಗೊಂದು ಕಲಿಯುವುದನ್ನೇ ಅಸಡ್ಡೆ ಮಾಡಿ ಬಿಡ್ತಾನೆ. ಅದೇ ಟೀಚರ್ನ ಕೊಟ್ಟು ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಅವನಿಗೆ ಪ್ರೋತ್ಸಾಹ ಕೊಟ್ಟು ಅವನಲ್ಲಿ ಬೆಳಿಗ್ಗೆ ಆತ್ಮವಿಶ್ವಾಸ ಧೈರ್ಯ ಮುಖಾಂತರ ಕ್ಲಾಸಿಗೆ ಬರುವಂಥ ವ್ಯವಸ್ಥೆ ಇವತ್ತು ಆಗ್ತದೆ. ಮತ್ತು ಆಟೋಮ್ಯಾಟಿಕ್ ಅವನು ದೊಡ್ಡ ಕಲಿಯುವಂಥ ಒಂದು ಅವಕಾಶ ಆಗ್ತದೆ. ತಾವೆಲ್ಲ ಭಾಳಷ್ಟು ಸಮಸ್ಯೆ ಇರ್ಬೋದು, ಕಷ್ಟ ಇರ್ಬೋದು, ಅದು ಒಂದು ಛಲದ ಮುಖಾಂತರ ತಾವು ಬಂದಿದ್ದೀರಿ. ನಿಮ್ಮ ಮಕ್ಕಳಿಗೆ ಸರ್ವಂತರ ನಿಮ್ಮ ಸಹೋದರ ಮಕ್ಕಳಿಗೆ ಕುಟುಂಬದ ಯಾರು ವಿದ್ಯಾರ್ಥಿ ಯಾರಿದ್ದಾರ ಭವಿಷ್ಯದಲ್ಲಿ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಅವಕಾಶ ಆಗಲಿ. ಬಹುಶಃ ನಿಮಗೆ ಶೈಕ್ಷಣಿಕವಾಗಿ ಮುಂದೆ ಬಂದರೆ ನಿಮಗೆಲ್ಲರೂ ಕೂಡ ಮುಂದೆ ನಿಂತು ಕಲಿಸಲಿಕ್ಕೆ ಸಹಕಾರ ಮಾಡಲಿಕ್ಕೆ ಎಲ್ಲರೂ ಕೂಡ ತಯಾರಿಯಾಗಿ ಇವತ್ತು ನಿಂತಿದ್ದಾರೆ. ನಾನು ಉದಾಹರಣೆ ಹೇಳ್ಬೋದು, ಭಾಳಷ್ಟು ಉದಾಹರಣೆ ಹೇಳ್ಬೋದು. ಕೆಲವರು ಉತ್ತಮವಾದ ಸಹೋದರರು ಮಾರ್ಕ್ ಪಡೆದುಕೊಂಡು, ನನ್ನ ಫ್ರೆಂಡ್ ಇದ್ದ, ಅವನು ತೀರಿ ಹೋಗಿದ್ದ, ಅವನ ಮಗ ನನಗೇನು ಕೆಲಸದಿಂದ ಬಂದಿದ್ದ, ನನಗೆ ನಿನ್ನ ಸಹೋದರರು ಹೇಳಿದ್ದಾರೆ
ಮನೆಯಲ್ಲಿದ್ದಾರೆ. ಸೆಕೆಂಡ್ ವಿಷಯ ಆಯಿತು, ಒಬ್ಬಳದು ಲಾಸ್ಟ್ ಡೇ ಇತ್ತು, ಅದರ ಮುಂಚೆ ಚರ್ಚೆ ಆಯಿತು ಅಂತ. ಮಾರ್ಕ ಕೇಳಿದಾಗ ಎಲ್ಲ 500ಕ್ಕಿಂತ ಜಾಸ್ತಿ. ನಾನು ಜೋರು ಮಾಡಿ ಅವ್ರ ಸಂಬಂಧಿಕರು ಮನೆಗೆ ಕರೆಸಿ ಅವ್ರ ತರಕೆ ಮನೇಲಿ ಯಾಕೆ ಕೂತ್ಕೊಳ್ಳಿ, ಕ್ಲಾಸ್ ಕಾಲೇಜ್ ಕಳಿಸಿ ಅಂತೇಳಿ. ಸೆಕೆಂಡ್ ಪಿ ಸಿ ಆರ್ ಆಗಿದೆ, ಅವರನ್ನು ನಾನು ಏನಪ್ಪ ಫರದ ಮಾತಾಡಿದಾಗ ಅವಳಿಗೆ ಫ್ರೀ ಬಿ ಫಾರ್ಮ್ ಸೀಟ್. ಸೆಕೆಂಡ್ ಪಿ ಸಿಗೆ ಮನೆಯಲ್ಲಿ ಕೂತ್ಕೊಂಡಾಗ ನೀಟ್ ಎಕ್ಸಾಮ್ಗೆ ಬೇಕಾಗಿ ನಾನು ಶೈನ್ ಕಾಲೇಜಲ್ಲಿ ಹಾಕಿದೆ ಫ್ರೀ. ಮೊಬೈಲ್ ಕೂಡ ನಾವು ತೆಗೆಸಿಕೊಟ್ಟಾಗ ನೀವು ನಂಬಲಿಕ್ಕಿಲ್ಲ, ಏನಪ್ಪ ಯೂನಿವರ್ಸಿಟಿಯಲ್ಲಿ ಬಿ ಫಾರ್ಮಲ್ಲಿ ಫಸ್ಟ್ ರ್ಯಾಂಕ್ ಯಾರಿಗೆ ಬಂದ ಅಂತ ಹೇಳಿದರೆ, ಇದೇ ಹುಡುಗಿ ಮನೇಲಿ ಯಾರು ಕೂತ್ಕೊಂಡಿದ್ರು ಅವಳಿಗೆ ಫಸ್ಟ್ ರ್ಯಾಂಕ್ ಅಲ್ಲಿ ಬರುವಂಥ ಕೆಲಸ ಆಯಿತು. ಶೈನ್ ಕಾಲೇಜಿನಲ್ಲಿ ಯಾರಿಗೆ ಹೈಯೆಸ್ಟ್ ಮಾರ್ಕ್ ಬಂತಂತ ಹೇಳಿದರೆ, ಯಾರು ಒಂದು ವರ್ಷ ಹುಡುಗಿ ಮನೆಯಲ್ಲಿ ಕೂತ್ಕೊಂಡಿದ್ಲು ಅವನು ಶೈನ್ ಕಾಲೇಜಿನಲ್ಲಿ ಫಸ್ಟ್ ಮಾರ್ಕ್ ಬಂದು ಎಲ್ಲ ಕಡೆ ಪೇಪರ್ನಲ್ಲಿ ಬ್ಯಾನರ್ನಲ್ಲಿ ಪೋಸ್ಟರ್ನಲ್ಲಿ ಅವಳ ಫೋಟೋ. ಈ ವರ್ಷ ನೀಟ್ ಕೂತ್ಕೊಂಡು ಅವ್ರು 100ಕ್ಕೆ 100 ಡಾಕ್ಟರ್ ಆಗೇ ಆಗ್ತಾರೆ. ಸೊ ನಿಮ್ಮ ಮಕ್ಕಳಿಗೆ ಕೂಡ ಅದು ಎಲ್ಲ ಅವಕಾಶ ಇದೆ. ನೀವು ಪ್ರೋತ್ಸಾಹ ಕೊಡೋದಕ್ಕೆ ಬೇರೆ ಬೇರೆ ಕೋರ್ಸ್ಗಳಿದೆ. ನಾನು ಈ ಸಲ 100ಕ್ಕಿಂತ ಅಧಿಕ ವಿದ್ಯಾರ್ಥಿನಿಗೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಒಂದ ಫ್ರೀ ಸೀಟ್, ಒಂದ 50% ಅಥವಾ 25%. ನಾನು ಮೊನ್ನೆ ರಿಕ್ಷಾ ಸ್ಟ್ಯಾಂಡ್ ಹುಡ್ಗಾನೆ ಮಸ್ತಿಗಡೆ ಹೋಗಿದ್ದೆ, ಒಂದು ಸಹೋದರಿ ಫೋನ್ ಮಾಡಿದ್ರು, ತಲ್ಲಿ ಬಂದೆ ಚಹಾ ಕುಡಿಚಿ ಕೊಂಡಾರ ಅಂತ. ನನಗೆ ಯಾರು ಗೊತ್ತಾಗಲಿಲ್ಲ, ಇಲ್ಲ ನೆಕ್ಸ್ಟ್ ಟೈಮ್ ಬರ್ತದೆ ಅಂತೇಳಿ ನೆಕ್ಸ್ಟ್ ನಾವೆಲ್ಲ ಜೊತೆಯಲ್ಲಿ ಹೋದೆವು. ಆ ಫ್ಲ್ಯಾಟಲ್ಲಿದ್ದು ಆವಾಗ ಹುಡುಗಿ ಹೇಳಿದ್ದು, ನಾನೊಂದು ದರ್ಗದ ಸಣ್ಣ ಮನೆಯಲ್ಲಿದ್ದೆ, ನೀವು ಅದು ಕರ್ಕೊಂಡು ಬಂದು ನನಗೆ ಫ್ರೀ ಫಿಸಿಯೋಥೆರಪಿ ಒಂದು ಸೀಟ್ ಕೊಡಿಸಿದ್ರಿ. ಈಗ ನಾನು ಕೆ ಎಸ್ ಹೆಗಡೆ ಕಾಲೇಜಿನಲ್ಲಿ ನಾನು ಡ್ಯೂಟಿ ಮಾಡ್ತಾಯಿದ್ದೇನೆ. ನಾನು ಫಸ್ಟ್ ನನ್ನ ತಂದೆ ತಾಯಂದಿಯರು ಸಣ್ಣ ಮನೆ ಒಂದು ಕೋಣೆ ಮನೆ ರೂಮಲ್ಲಿದ್ದರು, ಅವ್ರನ್ನು ಕರ್ಕೊಂಡು ಬಂದು ಅವರಿಗೆ ಸಂತೋಷ ಇರಲಿ ಅಂತೇಳಿ ನಾನೀಗ ಫ್ಲ್ಯಾಟಲ್ಲಿ ಇದ್ದೇನಂತೇಳಿ ಅವರು ಆ ಒಂದು ಒಂದು ಕಲಿಕೆ ಇಡೀ ನಿಮ್ಮ ಕುಟುಂಬವನ್ನು ಬದಲಾವಣೆ ಮಾಡುವಂಥ ಅವಕಾಶ ಇವತ್ತು ಆಗ್ತದೆ. ಅವ್ರ ಮೊನ್ನೆ ಮದುವೆ ಆಯಿತು, ಅವನು ಕೂಡ ಪ್ಯಾರಾಮೆಡಿಕಲ್ ಕೋರ್ಸ್. ಈಗ ಇಡೀ ಅವ್ರ ಫ್ಯಾಮಿಲಿಗೆ ಟೆನ್ಷನ್ ಇಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಕಲಿಸಿಬಿಡಿ, ಎಷ್ಟೇ ಕಷ್ಟ ಆದರೂ ಕೂಡ ಖಂಡಿತವಾಗಿ ಆಗ್ತದೆ. ಇದೇ ನಿಮ್ಮ ಹಲೇಕೋಟೆ ಹಲೇಕಲ್ಲ ಪರಿಸರ ಸುಮಾರು 6 ವಿದ್ಯಾರ್ಥಿಗಳು ಫ್ರೀ ನರ್ಸಿಂಗ್ ಸೀಟ್ ಲಾಸ್ಟ್ ಮೂಮೆಂಟ್. ನನಗೆ ಯಾರು ಗೊತ್ತ ಪಟ್ಟಿಯಲ್ಲಿದೆ, ಅದಕ್ಕೆ ನಾವು ಹೇಳಲಿಕ್ಕೆ ಹೋಗೋದು ಯಾಕೆ ನಾವು ಅದನ್ನು ನಾವು ಫ್ರೀ ಮಾಡಿದಂತೆ ಹೇಳಬೇಕು, ಅದಕ್ಕೆ ನಾವು ಹೆಸರು ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಈ ಪರಿಸರದ 6 ಹುಡುಗಿಯರು ಒಮ್ಮೆಲೆ ಫ್ರೀ ಸೀಟ್ ಬಹುಶಃ ನಾವು ಕೊಡೋದಾಗ ನರ್ಸಿಂಗ್. ಒಂದು ಹಲೇಕೋಟೆ ಹುಡುಗಿ ಪಾಪ, ಅವಳಿಗೊಂದು ಕೋರ್ಸ್ ಇಂಟ್ರೆಸ್ಟ್ ಇತ್ತು, ಆ ಕೋರ್ಸ್ ಅವಳಿಗೆ ಸಿಗಲಿಲ್ಲ, ಅರ್ಜೆಂಟ್ ಬೇರೆ ಕೋರ್ಸಿಗೆ ಹೋದ್ರು. ಲಾಸ್ಟ್ ಮಿನಿಟ್ ಫೋನ್ ಮಾಡಿದ್ರು, ನನಗೊಂದು ಕೋರ್ಸ್ ಹೋಗಿದೆ, ನನಗೆ ಪ್ರಯೋಜನ ಇಲ್ಲ, ನನಗೆ ಈ ಕೋರ್ಸ್ ಬೇಕು, ನನಗೆ ಏನಾದರೂ ಒಂದು ಮಾಡಿ ಅಂತೇಳಿ ಮರುದಿವಸ ಕಲಿಸಿ ಇಂದಿರಾ ಹಾಸ್ಪಿಟಲ್ ಅದನ್ನು ಹೇಳಿದಾಗ ಆ ಕೋರ್ಸಿಗೆ ಅವನನ್ನು ಸೇರಿಸಿದರು. ಅವಳಿಗೆ ಬೇಕಾಗೊಂದು ಇಲ್ಲಿ ಹೊಲೆಗೊಟ್ಟಿ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ, ನನಗೆ ಅಂತ ಇದು ಸಿಗ್ತಾ ಇಲ್ಲ. ಯಾಕೆ ನಾನು ಈ ಮಾತು ಹೇಳ್ತಂತ ಹೇಳಿದರೆ, ನಾವು ಇವತ್ತು ಅಧಿಕಾರದಲ್ಲಿದ್ದು ಅದು ಎಲ್ಲ ಮೆಡಿಕಲ್ ಕಾಲೇಜ್ ಪರ್ಮಿಷನ್ಗಿರಲಿ, ಅವ್ರು ಬೇರೆ ಬೇರೆ ಪರ್ಮಿಷನ್ಲಿ ನರ್ಸಿಂಗ್ ಪರ್ಮಿಷನ್, ಫಿಸಿಯೋಥೆರಪಿ ಪರ್ಮಿಷನ್, ಬೇರೆ ಪರ್ಮಿಷನ್ಗೆ ಆಯುರ್ವೇದಿಕ್ಗೆ, ಇದಕ್ಕೆಲ್ಲ ಕೂಡ ನಾನೊಬ್ಬ ಶಾಸಕನ ಅದಕ್ಕಿದ್ದು ಆ ಪರ್ಮಿಷನ್ಗೆ ನಾನು ಹೆಲ್ಪ್ ಮಾಡಿದ ಕಾರಣ ಇವತ್ತು ನಾವು ಸೀಟ್ ಗೆಲ್ಲೋದು ನಮಗೆ ಫ್ರೀಯಲ್ಲಿ ಕೊಡೋದು ಅವಕಾಶ ಕೂಡ ಇವತ್ತು ಆಗ ಯಾವುದೇ ಸೀಟ್ ಕಾಲೇಜ್ನವ್ರು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕೆ ನಾನು ಅಧಿಕಾರಿ ಇದ್ದಾಗ ಎಲ್ಲರಿಗೂ ಕೂಡ ಪರ್ಮಿಷನ್ ಸೀಟ್ ಜೊತೆ ಒಂದು ನ್ಯಾಯಪೈಸ ತೆಗೆಯೋದು 5 ನಿಮಿಷದಲ್ಲಿ ಫೈಲ್ ಕ್ಲಿಯರ್ ಮಾಡಿ ನಾವು ಬಿಸಾಡ್ತಿದ್ದೆವು. ಆ ಒಂದು ಗುರುತ ಇದ್ದ ಕಾರಣ ನಾವು ಅವತ್ತು ಉಪಕಾರ ಮಾಡಿದ ಕಾರಣ ಇವತ್ತು ನಾವು ಹೇಳಿದ್ದಕ್ಕೆ ಅವರು ಉಪಕಾರ ಮಾಡೋ ಮನೋಭಾವ ಇದೆ. ಅದಕ್ಕಾಗಿ ನೀವು ಕಲಿಸಿ 10th ಪಾಸಾಗಿ ಸೆಕೆಂಡ್ ಪಿ ಫಸ್ಟ್ ಪಿ ಸಲ್ಲಿ ಚೆನ್ನಾಗಿ ಸೇರಿಸಿ ಚೆನ್ನಾಗಿ ಮಾರ್ಕ್ ಇದ್ದರೆ ನಿಮ್ಗೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಅಂಥ ಸಾಕು ಅಗತ್ಯ ಬೇಕಿದ ಸೀಟಿಗೆ ನಾವು ಕೂಡ ಮಾತಾಡ್ತೇವೆ. ಅವನು ಸೆಕೆಂಡ್ ಪಿ ಸಿ ಪಾಸಾಗಲಿ ಎಲ್ಲಿಯಾದ ಒಂದು ಕಡೆ ಸೇರಿಸಿ ಅದಕ್ಕೇನು ಸಹಕಾರ ಬೇಕು ಅದು ನಾನು ಮುಂದೆ ನಿಂತು ನಾನು ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಎಲ್ಲ ಕಡೆ ಜಮಾತ್ ಕಮಿಟಿಗೆ ನಾನು ಹೇಳ್ತಾ ಇರ್ತೇನೆ, ನಿಮ್ಮ ನಿಮ್ಮ ಲೋಕಲ್ ಜಮಾತ್ ಕಮಿಟಿ. ಸೊ ನಿಮ್ಮ ಒಂದು ಜಮಾತಿ ನಿಮ್ಮಲ್ಲಿ ಪಟ್ಟಿ ಇದೆ, ಎಷ್ಟು ಮನೆಗಳಿದೆ ಯಾವುದನ್ನು ಲಿಸ್ಟ್ ಇದೆ. ನೀವು ಈ ವರ್ಷ ಒಂದು ಪಟ್ಟಿ ತೆಗೊಳ್ಬೇಕು, ಯಾರು 10th ಕಲಿತಾರೆ ಹುಡುಗ ಹುಡುಗಿ, ಯಾರೆಲ್ಲ ಪಿ ಯು ಸಿಯಲ್ಲಿ ಕಲಿತಾರೆ ಅವ್ರಿಗೆ ನಿಮ್ಗೆ ಇನ್ನೂ ಲಿಸ್ಟ್ ಬೇಕು. ಅವ್ರಿಗೆ ಬೇಕೊಂದು ಕ್ಯಾರಿಯರ್ ಗೈಡೆನ್ಸ್ ಕ್ಲಾಸ್ ಮಾಡಿ ಪಾಸ್ ಅವ್ರಿಗೆ ಪಾಪ ಮಕ್ಕಳಿಗೆ ಇವತ್ತು ಮಾರ್ಕ್ ಬರ್ತಿದ್ದಾರೆ, ಯಾವ ಕೋರ್ಸ್ ಹೋಗಬೇಕಂತ ಗೊತ್ತಿಲ್ಲ. 480 ಮಾರ್ಕ್ ತೆಗೆದು ನೀನೇನು ತೆಗೆದು ಅವನು ಆರ್ಟ್ಸ್ ತಗೊಂಡು ಅವನು ಭವಿಷ್ಯವಿಲ್ಲಿ ಇರುವುದಿಲ್ಲ ಆರ್ಟ್ಸಲ್ಲಿ, ಯಾಕೆ ಅವ್ನಿಗೆ ಗೊತ್ತಿಲ್ಲ ಪಾಪ ಇದಕ್ಕೆ. ಸೊ ನೀವೊಂದು ಕ್ಯಾರಿಯರ್ ಗೈಡೆನ್ಸ್ ಎಕ್ಸಾಮ್ ಮುಂಚೆ ಮಾಡಬೇಕು, ಪಾಸ್ ಅದೇನು ಮಾಡಬೇಕು, ಪಾಸ್ ಆದ ನಂತರ ಅವ್ರಿಗೆಲ್ಲವೂ ಕೂಡ ಡೈರೆಕ್ಟ್ ಶಿಕ್ಷಣ. ನೀವು ನಮ್ಮ ಜಮಾತ್ ಕಮಿಟಿಯವರು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿನೇ ಒಂದು 5 ವರ್ಷ ಒತ್ತು ಕೊಟ್ಟರೆ ಮತ್ತೆ ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಯಾಕೆ ಎಲ್ಲವರು ಶಿಕ್ಷಣ ಮಾಡೋದು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಇವತ್ತು ಆಗಿದೆ. ಅತ್ಯಂತ ಸಂತೋಷ ಇವತ್ತು ಎಲ್ಲರಿಗೂ ನಮ್ಮ ಮಕ್ಕಳಿಗೆ ಕಲಿಸಬೇಕೆಂಬ ಛಲ ಇವತ್ತು ಎಲ್ಲ ವರ್ಗದವರಿಗೆ, ಬಡವರಿಗೆ, ಶ್ರೀಮಂತ ಎಲ್ಲರೂ ಕೂಡ ಇತ್ತು, ಬಂದು ಹುಡುಗ ಅವ್ರಿಗೆ ಕಲಿಸಬೇಕಂತೆ. ನಾನು ಕೆ ಎಸ್ ಹೆಗಡೆ ಕಾಲೇಜಿಗೆ ಹೋಗಿದ್ದೆ, ಆ ಚೇರ್ಮನ್ ಅವರು ಬಂದು ಕಾರ್ಯಕ್ರಮ ಮುಗಿಸಿ ಬಂದಾಗ
ಎಲ್ಲ ಬಹಳಷ್ಟು ಎಲ್ಲ ಜಾತಿ ವರ್ಗದ ಸಹೋದರರಿದ್ದರು ನಮ್ಮವರು ಬಹುಶಃ ಸ್ಕಾಫ್ ಆಗಿದ್ದ ಕಾರಣದ್ದು ಕಾಣ್ತಾರೆ ಆಗ ನನ್ನನ್ನು ಕೈ ಸರಿ ಕರೆತದೆ ಎಂಕಿತ್ತ ಭಾರಿ ಖುಷಿ ಆಗ್ಬೋದು ಕಾದರು ನಿಖಿಲ್ನ ಜೋಕ್ಲು ಪೊಂಜೋಕ್ಲು ಬಂದು ಫಸ್ಟ್ ಕಲ್ತೊಂದಿಲ್ಲಿತ್ತು ತೂಲೆ ಎಂಕಿತ್ತ ಭಾರಿ ಖುಷಿ ಆಗ್ಬೋದು ಅಂತೇಳಿ ಅವನಿಗೆ ಅವನ ಕಾಲೇಜ್ ಸಹ ದೊಡ್ಡದಂತಲ್ಲ ಖುಷಿ ಈ ಮಕ್ಕಳನ್ನು ಜನಸಾಮಾನ್ಯ ಮಕ್ಕಳು ಕಲಿತಾ ಇದ್ದಾರಲ್ಲ ಅದು ನೋಡಾಗ ಅವ್ರಿಗೆ ಅತ್ಯಂತ ಸಂತೋಷ ಆಗ್ತದೆ ಆದ ಕಾರಣ ಶಿಕ್ಷಣಕ್ಕಿಂತ ದೊಡ್ಡ ಮಟ್ಟದ ನಿಮ್ಮ ಹಸ್ತ ಯಾವುದು ಕೂಡ ಇಲ್ಲ ಅದನ್ನು ಉತ್ತಮವಾದ ಶಿಕ್ಷಣ ಕೊಡಿ ಸಣ್ಣದಿಂದ ಅವರ ಮುಂದೆ ನಿಮ್ಮ ಟೆನ್ಷನ್ ಇಲ್ಲಿ ಅವರೇ ನಿಮ್ಮ ಟೆನ್ಷನ್ ಬಗ್ಗೆ ಈಗ ಸಾಧ್ಯ ಇಲ್ಲ ಅವರೇನು ಏನು ಸುಖ ಇಲ್ಲ ಅವನ ಮಕ್ಕಳಿಗೆ ಕಲಿ ಅವರ ಮೈಂಡ್ ಅನ್ನು ಫ್ರೀ ಮಾಡಿ ಸಣ್ಣ ಸಣ್ಣ ಮಕ್ಕಳು ಮನಸ್ಸಿಗೆ ಈಸಿಯಾಗಿ ತಗೊಳ್ತಾರೆ ನಾನು ಮಾತಲಿಗೂ ತುಂಬ ಇದೆ ನಾನೊಬ್ಬ ನನ್ನ ಮೊನ್ನೆ ತಿಂಗೆಲ್ಲ ಗೊತ್ತಿರ್ಬೋದು ತೀರಿ ಹೋದ ಅವನ ಬಲ್ಲ ಎಲ್ಲರಿಗೂ ಚಿರಪರಿಚಯ ನಿಮ್ಗೆಲ್ಲರಿಗೂ ಕೂಡ ಚಿರಪರಿಚಿತ ತುಂಬ ಜನ ಇದ್ದರು ತೀರುವ ಸಂದರ್ಭದಲ್ಲಿ ನಾನು ಮರುದಿವಸ ಹೋದಾಗ ಅಲ್ಲಿ ಅವನ ಮಗ ಇದ್ದ ಅವನು ಕರೆದು ಕೇಳಿದೆ ಎಷ್ಟು ಕಲ್ತಿದ್ದೆ ಅಂತೇಳಿ 480 ಮಾರ್ಕ್ಸ್ ಏನು ಮಾಡ್ತಿದ್ದೆ ಅಂತ ಹೇಳಿದಾಗ ಅವನಿಗೆ ಕೆಲಸಕ್ಕೆ ಹೋಗ್ತಾನೆ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡಿ 15,000 ಬೇಕು ಅಂತ ಹೇಳಿದರೆ ಅವನಿಗೆ ಬೇರೆ ಯಾರು ಇಲ್ಲ ಅಂಥವ್ರನ್ನು ಗುರುತಿಸಿಕೊಂಡು ನೀವು ಸೇರಿ ಒಂದು ಕಾಲೇಜಿಗೆ ನಾನು ಹೇಳಿದೆ ಮರುವರ್ಷ ನಿನ್ನ ಜವಾಬ್ದಾರಿ ನಂದು ನಾನು ಸೇರಿಸಿ ಅಂತೇಳಿ ನಿನ್ನೆ ಬೊಲ್ಯಾರಿಗೆ ಹೋದೆ ಇಷ್ಟು ದೊಡ್ಡ ಹುಡುಗಿದ್ದೇನೆ 10th ಪಾಸ್ ಏನು ಮಾಡ್ತಿದ್ದೆ ಏನಿಲ್ಲ ದುಡ್ಡಿಲ್ಲ ಅಂತೇಳಿ ಹೋಗಲಿಲ್ಲ ಇಂಥ ಒಂದೊಂದು ನಾವು ಗುರುತು ಯಾಕೆ ಒಂದು ಜಮಾತಿನಲ್ಲಿ ಒಂದು 5-10 ಜನ ಇರ್ಬೋದು 10th ಪಾಸ್ ಆಗೋರು ಪಿ ಯು ಸಿ ಏನೋ ಎಲ್ಲ ಒಮ್ಮೆಲೆ ಪಾಸ್ ಆಗೋದಿಲ್ಲಲ್ಲ ಒಂದು ವರ್ಷ ಪಾಸ್ ಆದವರು ಕಷ್ಟದಲ್ಲಿದ್ದವರು 5-10 ಜನ ಇರ್ಬೋದು ಬೇರೆ ಅವರು ತಂದೆ ತಾಯಿಯವರನ್ನು ಸೇರಿಸ್ಕೊಳ್ತಾರೆ ಯಾರು ಕೂಡ ಅದಕ್ಕೆ ಬರೋದಿಲ್ಲ ಇಂಥವ್ ಗುರುತಿಸಿ ಸಹಾಯ ಮಾಡಿ ಈ ಭವಿಷ್ಯದ ನಿಮ್ಮೆಲ್ಲ ಕಷ್ಟಗಳು ದೂರ ಆಗುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ ನಿಮ್ಮ ಮಕ್ಕಳಿಗೆ ಉತ್ತಮವಾದ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿ ಎಲ್ಲ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಜೀವನ ಮಾಡುವ ಮನೋಭಾವನ ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಮಾಡುವಂಥ ಅವಕಾಶ ಆಗಬೇಕು ಇಡೀ ದೇಶ ಈ ರೀತಿ ಇರುವುದಿಲ್ಲ ಇಲ್ಲಿ ಹಳೆಕೋಟೆಯಲ್ಲಿ ನೀವು ಜಾಸ್ತಿ ಇರ್ಬೋದು ಬೇರೆ ಕಡೆ ಹೋದರೆ ನೀವು ಒಂದೆರಡು ಮನೆಗಳು ಇರುವಂಥದ್ದು ಅಲ್ಲಿ ಹೋದರೂ ಕೂಡ ನಾವೆಲ್ಲರ ಜೊತೆ ಜೀವಿಸಿ ಬೆರೆಸಿ ಅಲ್ಲಿ ಹೊಂದಿಕೊಂಡು ಹೋಗುವಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ವ್ಯಕ್ತಿತ್ವ ಅದು ನಿಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕು ಅದು ಆಗಬೇಕಾದ್ರೆ ನೀವೆಲ್ಲರೂ ಪ್ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡೋದು ಅತಿ ಅಗತ್ಯ ಆದ ಕಾರಣ ನಮಗೆಲ್ಲರಿಗೂ ಕೂಡ ನೆಮ್ಮದಿಯ ಜೀವನ ಅಗತ್ಯ ನೀವು ಟೆನ್ಷನ್ ಯಾವುದೋ ಕೂಡ ಮಾಡಬೇಡಿ ನಿಮ್ಮ ಟೆನ್ಷನ್ಗೆ ಯಾವುದೇ ಮದ್ದಿಲ್ಲ ಮತ್ತೆಲ್ಲ ರೋಗ ಬರೆದು ಟೆನ್ಷನ್ನಿಂದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ರಾಜಕೀಯದಲ್ಲಿ ನಾನು ಟೆನ್ಷನೇ ಮಾಡೋದಿಲ್ಲ ನಾನು ನನಗೆ ತಲೆಗೆಟ್ಟಿದೆ ಈ ಟೆನ್ಷನ್ ಮಾಡಿ ಪೊಲಿಟಿಕ್ಸ್ ಮಾಡಲಿಕ್ಕೆ ನನಗೇನಾಗಬೇಕು ಟೆನ್ಷನ್ ಮಾಡಿಬಿಟ್ಟು ನಾನು ದುಡ್ಡಿರೋದು ಕೇಳ್ತೇನೆ ರಿಕ್ಷಾ ಡ್ರೈವರ್ ಮೊನ್ನೆ ಹೇಳಿದೆ ನಿಂಗೆ ತಲೆಗೆಟ್ಟಿ ನೀನು ರಿಕ್ಷಾ ಡ್ರೈವರ್ ನೀನು ದುಡಿದು ಮಕ್ಕಳನ್ನು ಸಾಕು ನೀನು ಟೆನ್ಷನ್ ಯಾಕೆ ಮಾಡಿದೆ ಯಾವ್ಯಾವ ನಿನಗೆ ಯಾಕೆ ನೀನು ದುಡಿಬೇಕು ಮಕ್ಕಳ ಸಂತೋಷ ಇರಬೇಕು ಟೆನ್ಷನಿಂದ ನಾನು ರಾಜ್ಯಕ್ಕೆ ಮಾಡಿದ್ರು ಕೂಡ ಇಲ್ಲ ನನಗೆ ಅಗತ್ಯನೂ ಕೂಡ ಇಲ್ಲ ಅದು ನಮಗೆ ಸಂಬಂಧವಿಲ್ಲ ನಮ್ಮ ಎಲ್ಲ ಟೆನ್ಷನ್ ನಮಗೆ ಬೇರೆ ಬೇರೆ ವಿಷಯ ಸಂಬಂಧಪಟ್ಟು ಬರುವಂಥದ್ದು ಸೊ ಟೆನ್ಷನ್ ರಹಿತವಾದ ಜೀವನ ಮಾಡಿ ಸಂತೋಷದಿರಿ ಎಲ್ಲರನ್ನು ಪ್ರೀತಿಸಿ ನಿಮಗೆ ತೊಂದರೆ ಕೊಟ್ಟರವನ್ನು ಕ್ಷಮಿಸಿ ಅವ್ರು ನಿಮಗೆ ಅವಮಾನವಾಗಿದೆ ಸಹಿಸಿಕೊಳ್ಳಿ ಈ ದೇಶದಲ್ಲಿ ಎಷ್ಟೇ ದೊಡ್ಡವರು ಕೂಡ ಅವಮಾನ ಸಹಿಸಿಕೊಂಡೇ ದೊಡ್ಡವರಾದದ್ದು ಅದು ಅಂಬೇಡ್ಕರ್ನಿಂದ ಹಿಡಿದು ಇನ್ನೊಂದು ಹಿಡಿದು ಅವರಿಗೆ ಅವಮಾನ ಮಾಡಿ 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 ಅವ್ರು ದೊಡ್ಡ ಜನ ಆದದ್ದು ಅದನ್ನೆಲ್ಲ ಸಹಿಸಿಕೊಳ್ಳೋದ ಶಕ್ತಿ ನಮ್ಮಲ್ಲಿ ಬೇಕು ಅದಕ್ಕೆ ಟೆನ್ಷನ್ ರಹಿತವಾದ ಜೀವನ ಮಾಡಿ ಮಕ್ಕಳನ್ನು ಸಂತೋಷದಿಂದ ಇರಿ 10-15 ನೋಡಿ ನಿಮ್ಮ ಚಿತ್ರ ಬದಲಾವಣೆ ಆಗ್ತದೆ ಕಂಪ್ಲೀಟ್ ನಿಮ್ಮ ಫ್ಯಾಮಿಲಿಯ ಚಿತ್ರವೇ ಬದಲಾವಣೆ ಆಗುವಂಥ ಅವಕಾಶ ಆಗ್ತದೆ ಆ ಕನಸು ಈ ಶೈಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ ದರ್ಗಾ ಸಮಿತಿಯವರ ಇಲ್ಲಿ ಕಲಿಸುವವರ ಮುಖ್ಯ ಶಿಕ್ಷಕರ ಶಿಕ್ಷಕ ವೃಂದದ ಕನಸು ಇದು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ನಿಮ್ಮ ವ್ಯಕ್ತಿತ್ವ ಕೂಡ ರೂಪಿಸಿಕೊಂಡು ಪ್ರೀತಿಯ ವಿಶ್ವಾಸ ಸೋದರ ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡಬೇಕು ನೆಮ್ಮದಿಯಿಂದ ಜೀವನ ಮಾಡಬೇಕಾದರೆ ಅಲ್ಲಿ ಸೌಹಾರ್ದತೆಯ ವಾತಾವರಣ ಇರಬೇಕು ಸೌಹಾರ್ದ ವಾತಾವರಣ ಇರಬೇಕಾದ್ರೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಇರಬೇಕು ಪ್ರೀತಿಯಿಂದ ಇರಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು ಎಲ್ಲಿ ಒಗ್ಗಟ್ಟಿಲ್ಲ ಅಲ್ಲಿ ಪ್ರೀತಿ ಇರುವುದಿಲ್ಲ ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಸೌಹಾರ್ದ ಇರಲಿಕ್ಕೆ ಸಾಧ್ಯವಿಲ್ಲ ಎಲ್ಲಿ ಸೌಹಾರ್ದ ಇಲ್ಲ ಅಲ್ಲಿ ನಿಮಗೆ ಶಾಂತಿ ಮತ್ತು ನೆಮ್ಮದಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಇದಕ್ಕೆ ಒತ್ತು ಕೊಟ್ಟು ಜೀವನ ಮಾಡುವಂಥ ಒಂದು ವ್ಯಕ್ತಿತ್ವ ನಿಮ್ಮೆಲ್ಲರಿಂದ ಬರಲಿ ಅಂತ ಹೇಳಿಕೊಂಡು ನನಗೆ ಬಹುಶಃ ನಮ್ಮ ಗುರುಗಳು ನಾನು ಲೇಟ್ ಆಯಿತು ಆದರೂ ಕೂಡ ಒಂದು ಗುರುಗಳು ನನಗೆ ಇವತ್ತು ಬೆಳಿಗ್ಗೆ ಕೂಡ ಮಾತಾಡಿ ತಮಾಷೆ ಮಾಡಿದ್ದೆ ಲೀಡರ್ ಕೂತ್ಕೊಂಡು ಒಂದು ಗುರುಗಳು ಅದು ನನಗೆ ನೆನಪಾಗ್ತದೆ ಕ್ಯಾ ಇದರಲ್ಲಿ ಪ್ರೋಗ್ರಾಮಲ್ಲಿ ಅವರು ಹೇಳ್ತಾ ಇದ್ದರು ಅದು ನಾನು ಎಲ್ಲ ಬೇರೆ ಬೇರೆ ಕಡೆ ಹೇಳ್ತಾ ಇರ್ತೇನೆ ಇವತ್ತು ಕೂಡ ಬೆಳಿಗ್ಗೆ ಹೇಳಿದ್ದೆ ಪರಮೇಶ್ವರ ಜೊತೆ ಇರುವಾಗ ಅದೀಗ ನೆನಪಾಯ್ತು ಲಾಸ್ಟಿಗೆ ಒಂದು ಫ್ಯಾಮಿಲಿ ಇತ್ತಂತೆ ಮದುವೆಯಾಗಿ ಬರ್ತಾರೆ ಬಾಡಿಗೆ ಮನೆಗೆ ಮನೆಗೆ ಬಂದ ಗಂಡ ಹೆಂಡತಿ ಮನೆಯಲ್ಲಿ ಇರ್ತಾರೆ ಈ ಹೆಂಡತಿ ಚಾ ಕುಡಿಯುವಾಗ ಪಕ್ಕದ ಮರನ್ನು ತೋರಿಸಿ ಇದರಲ್ಲಿ ಆಗ ಗ್ಲಾಸಿನ ಹಾಕಿ ಇರ್ತಾರಲ್ಲ ಶೇ ಅವರೆಂತ ಗಲೀಜಿ ಅದೇನು ಸರಿ ಇಲ್ಲ ಅಲ್ಲಿ ಕ್ಲೀನ್ ಮಾಡೋದಿಲ್ಲ ಅಲ್ಲಿ ಬಹುಶಃ ಅವರು ಕ್ಲೀನ್ ಮಾಡಿದಂಥ ವಾಶ್ ಮಾಡಿದ ಬಟ್ಟೆ ಕೂಡ ಕ್ಲೀನ್ ಇಲ್ಲ ಬೇಲಿಗೆದ್ದು ಡೇಲಿ ಇದೇ ಕತೆ ಅಂದೆ ಅವರು ಸರಿ ಇಲ್ಲ ಅದು ಕ್ಲೀನ್ ಇಲ್ಲ ಕ್ಲೀನ್ ಇಲ್ಲ ಅಂತೇಳಿ
ಇದು ಮೂರನೇ ದಿವಸ ನಾನು ಅದ ಒಂದು ದಿವಸ ಕಂಡ ಹೇಳಿದಂತೆ ಅವರು ಸರಿ ಇಲ್ಲ ಅಂತ ಅಲ್ಲ ನಮ್ಮ ಕಿತಕೆಲಿಗೆ ಮಣ್ಣು ಕ್ಲೀನ್ ಆಗಲಿ ನೀ ಅದನ್ನು ಕ್ಲೀನ್ ಮಾಡಲಿಲ್ಲ ನೀವು ಅದನ್ನು ಕ್ಲೀನ್ ಮಾಡು ಎಲ್ಲ ಕೂಡ ಕರೆಕ್ಟ್ ಇದೆ ಅಂತ ಹೇಳಿ ಆ ಕನ್ನಡಿಯನ್ನು ಕ್ಲೀನ್ ಮಾಡಿದಾಗ ಬಟ್ ಎಲ್ಲ ಕ್ಲೀನ್ ಉಂಟು ಅದಕ್ಕೆ ಆ ಕಡೆ ಸರಿ ನಾವು ಸರಿ ಇಲ್ಲ ನಾವು ಸರಿಯಾದ ಎಲ್ಲ ಕೂಡ ಸರಿ ಆಗ್ತದೆ ನಾವು ನಮ್ಮನ್ನು ಬಿಟ್ಟು ಈ ಊರಿಡಿ ಈ ದೇಶವಿಡಿ ಆಲೋಚನೆ ಮಾಡುವಂತ ಪರಿಸ್ಥಿತಿ ನಾವು ಆಗುವಂತ ಅವಕಾಶ ಇವತ್ತು ಆಗ್ತದೆ ಅದಕ್ಕಾಗಿ ನಾನು ಇವತ್ತು ಬೆಳಿಗ್ಗೆ ಕೂಡ ಹೇಳಿದಂತ ವಿಚಾರ ಇನ್ನೊಬ್ಬನಿಗಿತ್ತಂತೆ ಅವನಿಗೊಂದು ದೇಶವನ್ನು ಸರಿಪಡಿಸಬೇಕಂತೇಳಿ ಹೋರಾಟವನ್ನು ನಾನು ಮನೆಯಲ್ಲ ದೇಶವನ್ನು ಸರಿಪಡಿಸಂತೇಳಿ ಸರಿಪಡಿಸಬೇಕಂತೇಳಿ 20ರಿಂದ 30 ವರ್ಷ 10 ವರ್ಷ ದೇಶ ಸರಿ ಮಾಡಲಿಕ್ಕೆ ಹೋದಂತೆ 30 ವರ್ಷ ಗೊತ್ತಾಯ್ತಾ ಇದು ದೇಶ ಅಲ್ಲ ಇದು ನನ್ನ ರಾಜ್ಯವೇ ಸರಿ ಇಲ್ಲ ಅಂತ ಹೇಳಿ ಸೊ 30ರಿಂದ 40 ವರ್ಷ ತನಕ ನಾನು ರಾಜ್ಯ ಸರಿ ಮಾಡ್ತಾನೆ ಅಂತ ಹೋರಾಟ ಗಿರಾಟ ಎಲ್ಲ ಮಾಡಲಿಕ್ಕೆ ಹೋದ 40 ವರ್ಷ ಗೊತ್ತಾಯ್ತಂತೆ ಇದು ರಾಜ್ಯ ಅಲ್ಲ ನನ್ನ ಜಿಲ್ಲೆವೇ ಸರಿ ಇಲ್ಲ ಅಂತ ಹೇಳಿ 40ರಿಂದ 50 ವರ್ಷ ತನಕ ಇವನು ಜಿಲ್ಲೆ ಸರಿ ಮಾಡಲಿಕ್ಕೆ ಹೋಗ್ತಾನೆ 50 ವರ್ಷ ಗೊತ್ತಾಗ್ತಂತೆ ಇದು ಜಿಲ್ಲೆ ಅಲ್ಲ ನನ್ನ ತಾಲೂಕೆ ಸರಿ ಇಲ್ಲ ಅಂತ ಹೇಳಿ 50ರಿಂದ 60 ವರ್ಷ ತಾಲೂಕನ್ನು ಸರಿ ಮಾಡಲಿಕ್ಕೆ ಹೋಗ್ತಾನಂತೆ ತಾಲೂಕನ್ನು ಸರಿ ಗೊತ್ತಾಗ್ತದೆ ತಾಲೂಕಲ್ಲ ನನ್ನ ಮನೆ ಸರಿ ಇಲ್ಲ ಅಂತ ಹೇಳಿ ಸೊ 60ರಿಂದ 70 ವರ್ಷ ತನಕ ಮನೆಯನ್ನು ಕರೆಕ್ಟ್ ಮಾಡಿ ಗೊತ್ತಾಗ್ತದೆ ಅವನಿಗೆ 70 ವರ್ಷ ಆಗುವಾಗ ಇದು ಮನೆ ಅಲ್ಲ ನಾನೇ ಸರಿ ಇಲ್ಲ ಅಂತ ಹೇಳಿ ಸೊ ಇವನನ್ನು ಸರಿ ಮಾಡಿ ಇವನು ಸತ್ತು ಹೋಗ್ತಾನೆ ಇಲ್ಲಿ ಇದು ನಮ್ಮ ಪರಿಸ್ಥಿತಿ ಅದು ಬೇರೆಯವನ್ನು ಬಿಟ್ಟು ಬಿಡಿ ನಾವು ಸರಿಯಾಗುವ ಎಲ್ಲ ಕೂಡ ಆಟೋಮ್ಯಾಟಿಕ್ ಸರಿಯಾಗ್ತದೆ ಬಡತನದಲ್ಲಿ ಹುಟ್ಟಬಹುದು ಬಡತನದಲ್ಲಿ ಸಾಯಬೇಕಂತ ನಿಮಗೆ ಯಾರು ಕೂಡ ಹೇಳಿಲ್ಲ ಬಡತನ ಕಷ್ಟ ದೂರ ಮಾಡಿ ನಿಮ್ಮ ಮಕ್ಕಳ ಶಿಕ್ಷಣ ಕೊಡಿ ಸಂಪತ್ತಿನ ಸಂತೋಷ ನೆಮ್ಮದಿಯ ಜೀವನ ಮಾಡಿ ಅಲ್ಲಾಹು ತಾಲಾ ಎಷ್ಟು ವರ್ಷ ಆಯುಷ್ಯ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಾವು ಇವತ್ತು ನಾಳೆ ಇವತ್ತು ನಾವು ಯಾರಂತ ಇರುವುದಿಲ್ಲ ಇವತ್ತು ನೋಡು ನಾಳೆ ಇಲ್ಲ ನಾನಿದ್ದೇನೆ ಕೂಡ ಗೊತ್ತಿಲ್ಲ ಅದಕ್ಕೆ ಸಂತೋಷದಿಂದ ಸಮಾಧಾನದ ಸಂತೋಷದಿಂದ ಹೋಗುವಂಥ ನಾವು ಜೀವನ ಸಾಗಿಸಿ ಸಂತೋಷವಾಗಿ ಭೂಲೋಕವನ್ನು ಬಿಟ್ಟು ಹೋಗುವಂಥ ಅವಕಾಶ ಮತ್ತು ಅಲ್ಲಿ ಒಂದು ಪರಿಸ್ಥಿತಿಯನ್ನು ಅಲ್ಲಾಹು ತಾಲಾ ದೇವರು ನಮಗೆ ಒದಗಿಸಿಕೊಳ್ಳಲು ಕೇಳಿಕೊಳ್ತಾ ನಿಮಗೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಹಲಗೋಟೆ ಪ್ರದೇಶದ ಈ ಶಾಲಾ ಕಟ್ಟಡಕ್ಕೆ 10 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದಂಥ ಯು ಟಿ ಖಾದ್ರಿ ಸಾಹೇಬರೇ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರೇ ಮುಂಭಾಗದಲ್ಲಿರುವಂಥ ನನ್ನ ಸಹೋದರ ಸಹೋದರಿಯರೇ ಅಂಗೈ ಅಗಲದ ಜಾಗರದಲ್ಲಿ ಗುಲಾಂ ಆಕಾಮ್ ಎಂಬವರ ಹಿರಿಯ ಮುಸದಿಯ ಪ್ರಯತ್ನದಿಂದ ಬೆಳೆದು ಬಂದಂಥ ಶಾಲಾ ಕೊಠಡಿ ಮತ್ತು ಕೊಠಡಿ ಇವತ್ತು ಮಹಡಿಗಳ ಮೇಲೆ ಮಹಡಿಗೆ ಮೇಲೆ ಕಟ್ಟಲಿಕ್ಕೆ ಅದೇ ರೀತಿ ಸುಮಾರು 500 ಚಿಲ್ಲರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಕೊಟ್ಟಂಥ ಈ ಭಾಗದ ಎಲ್ಲ ಸಹೃದಯಗಳನ್ನು ನೆನಪಿಸುತ್ತಾ ಈ ಒಂದು ಕಟ್ಟಡದ ಕಾಮಗಾರಿ ಬಹಳ ಅಗತ್ಯ ಇತ್ತು ಅಂತ ಹೇಳಿ ಹಲವಾರು ಬಾರಿ ಶಾಸಕರಲ್ಲಿ ವಿನಂತಿ ಮಾಡಿದರು ಕೆಲವೊಂದು ಅಡಚಣೆಗಳಿಂದ ಅನುದಾನದ ಕೊರತೆಗಳಿಂದಾಗಿ ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳುವ ಮಾತು ಕೇಳಿಬಂತು ಕಳೆದ 15 ದಿವಸಗಳ ಹಿಂದೆ ಕಾಕತಾಳಿ ಎಂಬಂತೆ ನಾನು ಇಲ್ಲಿ ಒಂದು ಸಭೆ ನಡೆಸಲಿಕ್ಕೆ ಬಂದಿದ್ದೆ ಆಗ ಇಲ್ಲಿ ದೂರು ದುಮ್ಮಾನಗಳ ಮಾತುಗಳು ಕೇಳಿಬಂದವು ಕೆಲವೊಂದು ಅಭಿವೃದ್ಧಿ ಬೇಡಿಕೆಗಳು ಕೇಳಿಬಂದವು ಟ್ರಸ್ಟಿನಿಂದ ಒದಗಿಸುವಂಥ ಸುಮಾರು 15 ಲಕ್ಷ ರೂಪಾಯಿ ಸಂಬಳದ ಬಾಬದು ಕೂಡ ಚರ್ಚೆಯಾಯಿತು ಎಲ್ಲದಕ್ಕೆ ಪರಿಹಾರ ಮಾತಿನ ಮೂಲಕ ನಡೆದರೂ ಮೇಲ್ಛಾವಣಿಯ ಬಗ್ಗೆ ಶಾಸಕರು ಕೊಟ್ಟ ಭರವಸೆ ಅದು ಈಡೇರುವುದಿಲ್ಲ ಅದು ಮುಂದಿನ ಚುನಾವಣೆ ಕಳೆದರೂ ಸ್ವಲ್ಪ ಸಂಶಯ ಇದೆ ಡೌಟ್ ಇದೆ ನಮಗೆ ಅಂತ ಹೇಳುವಂಥ ಮಾತು ಬಂದಾಗ ನಾನು ಅಲ್ಲಿಂದ ನೆರೆದ ಎಲ್ಲರ ಹತ್ರ ಹೇಳಿದೆ ನೀವು ಇವತ್ತು ಹೋಗಿ ಅವರನ್ನು ಪ್ರಥಮೆ ಪ್ರಯತ್ನಿಸಿ ಕೇಳಿ ನೋಡಿ ಅಂತ ಹೇಳಿ ಇಲ್ಲ ಇಲ್ಲ ಅದು ಆಗುವಂಥದ್ದೆಲ್ಲ ಚುನಾವಣೆ ಹತ್ತಿರ ಬಂತು ಸಿಗಲ್ಲ ಅಂತ ಹೇಳುವಂಥ ಕಟ್ಟಪ್ಪನೆ ಅಂತ ಮಾತುಗಳೆಲ್ಲ ಬಂದವು ಇಲ್ಲಿ ಆದರೆ ಈ ರಾಜ್ಯದ ನಂಬರ್ 1 ಮಂತ್ರಿಯಾಗಿ ಕೆಲಸ ಮಾಡಿ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಉಪನಾಯಕರಾಗಿಕೊಂಡು ಕೆಲಸ ಮಾಡುವಂಥ ಅವಕಾಶ ಪಡ್ಕೊಂಡ ಮೇಲೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿಕೊಂಡು ತನ್ನ ವಾಕ್ಸಾತಿರ್ಯವನ್ನು ಇಡೀ ರಾಜ್ಯದ ಜನರು ಮೆಚ್ಚುವಂಥ ಮಾಡಿ ಎಲ್ಲ ಕಡೆ ಕೆಲಸ ಮಾಡುವಂಥದ್ದು ನಾವು ಕಂಡಿದ್ದೇವೆ ಉಳ್ಳಾಲದಲ್ಲಿ ನಮ್ಮ ಕ್ಷೇತ್ರ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಹೇಳಬೇಕಾದರೆ ಸುಮಾರು ಸಮಯ ಬೇಕಾಗ್ತದೆ ಇದು ನಾನು ಅದು ಹೇಳೋದು ಕೂಡ ಅದು ಸರಿಯಾಗುವುದಿಲ್ಲ ಆದರೆ ಒಂದೆರಡು ಮಾತು ಕೆಲವರ ಮಾತಿಗೆ ಬೇಕಾಗಿ ಕೆಲವರು ಆಡು ಭಾಷೆಗಳಲ್ಲಿನ ರೀತಿಯಲ್ಲಿ ವಾಟ್ಸಪ್ನಲ್ಲಿ ಮಾತಾಡೋದಕ್ಕಾಗಿ ನಾನು ಒಂದು ಎರಡು ವಿಷಯ ಹೇಳ್ತೇನೆ ತೊಕ್ಕೋಟಿನಿಂದ ಮುಡಿಪುವರೆಗೆ ಮೆಲ್ಕಾರವರೆಗೆ ಹೋಗುವಂಥ ಒಂದು ರಸ್ತೆ ನಾವು ಇಲ್ಲಿ ಮಂಜೇಶ್ವರ ತಲಪಾಡಿ ದಾಟಿದ ಮೇಲೆ ಅಲ್ಲಿ ಟೋಲ್ ಕಟ್ಟಿ ನಾವು ಹೋಗಬೇಕಾಗಿದೆ
ಈ ಕಡೆ ನಾವು ಉಡುಪಿಗೆ ಹೋಗಬೇಕಾದ್ರೆ ಟೋಲ್ ಕಟ್ಟಬೇಕಾಗಿದೆ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಸಾಧಾರಣ ಹಾಸನದವರೆಗೆ ಯಾವುದೇ ಟೋಲ್ ಕಟ್ಟಬೇಕಾದಂತ ಅಗತ್ಯ ಇಲ್ಲ ಅದರ ನಿರ್ಮಾಪಕರು ಯುಟಿ ಕಾರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇನ್ನು ಮುಂದಿನ ಜನರಿಗೆ ಬೇಕಾಗಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಬಹಳಷ್ಟು ಒಂದು ವಿಶಾಲವಾದ ಹೃದಯದಿಂದ ವಿಶಾಲವಾದ ಒಂದು ಮನಸ್ಸಿನಿಂದ ಯಾರೋ ಮೇಧಾವಿಗಳಿಂದ ಲೆಕ್ಕ ಹಾಕೊಂಡು ಹರೇಕಲದಲ್ಲಿ ಮಾಡಿದಂತ ಒಂದು ಅನೆಕಟ್ಟು ನೀರಿಗೆ ಮಾತ್ರ ಅಲ್ಲ ಜನಸಂಚಾರಕರಿಗೆ ಕೂಡ ಮಾಡಿದಂತ ಸುಮಾರು 250 ಕೋಟಿ ರೂಪಾಯಿ ಯೋಜನೆ ಯುಟಿ ಕಾದರ ಸಾಧನೆ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಕೆಲವೊಂದು ಸಂದರ್ಭದಲ್ಲಿ ಅನೇಕ ಕೆಲಸಗಳು ಮಾತಾಡಿದಾಗ ಕೂಡಲೇ ಮಾಡಲಿಕ್ಕೆ ಅನುದಾನದ ಕೊರತೆ ಇರುತ್ತದೆ ಹಾಗಾಗಿ ವಿಳಂಬವಾಗಿ ಆದರೂ ಈ ಒಂದು ನಮ್ಮ ಕಟ್ಟಡಕ್ಕೆ 10 ಲಕ್ಷ ರೂಪಾಯಿ ಮಂಜೂರು ಮಾಡಿದನ್ನ ನಾ ಟ್ರಸ್ಟ್ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ಇದೇ ಹಳೆಕೋಟೆ ಪ್ರದೇಶದಲ್ಲಿ ಮತ್ತೊಂದು ಸಮಸ್ಯೆ ಹಲವಾರು ವರ್ಷಗಳಿಂದ ಇದೆ ಅದಕ್ಕೆ ಕೆಲವು ಕಾರಣ ಜನರ ಮಾತಿಗೆ ಬೇಕಾಗಿ ಶಾಸಕರು ಕೋಪ ಪಡುವವರು ಅಲ್ಲ ಏನೋ ಆ ದಿವಸ ಕೋಪ ಪಡ್ಕೊಂಡು ಅದರ ಕೆಲಸಕ್ಕೆ ಏನೋ ಒಂದು ಸ್ವಲ್ಪ ತಡೆ ಹಾಕಿದ ಹಾಗೆ ನನ್ನ ಮನಸ್ಸಲ್ಲಿ ಕಾಣ್ತಾ ಇದೆ ಆದರೆ ಆ ಕೆಲಸ ಕೂಡ ಅತಿ ಶೀಘ್ರದಲ್ಲಿ ಆ ಗುಡ್ಡ ಜರಿದ ಪ್ರದೇಶಕ್ಕೆ ಉತ್ತಮವಾದ ಒಂದು ಕೆಲಸವನ್ನು ಮಾಡಿಕೊಟ್ಟು ಈ ಪ್ರದೇಶದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಬೇನವಿಸಿಕೊಂಡು ಪ್ರತಿಯೊಬ್ಬ ಮನುಷ್ಯ ಕೂಡ ಅರ್ಥ ಮಾಡಬೇಕಾಗಿದೆ ಈ ರೀತಿ ನಮ್ಮ ಒಬ್ಬ ಮುಸಲ್ಮಾನ ಈ 8 ಜನ ಶಾಸಕರ ಪೈಕಿ ಒಬ್ಬರು ಇದ್ದುಕೊಂಡು ಸರ್ವ ಸಂಗತಿಗಳಿಗೆ ಸರ್ವ ವಿಷಯಗಳಿಗೆ ಸರ್ವ ಚರ್ಚೆಗಳಿಗೆ ಏಕವಾಗಿ ಮಾತಾಡುವಂಥ ಒಂದು ಶಕ್ತಿ ಇದ್ರೆ ಅದು ಯುಟಿ ಕಾದರಿಗೆ ಆ ರೀತಿಯ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಹೆತ್ತವರು ನಿಮ್ಮ SSLC ವಿದ್ಯಾರ್ಥಿಗಳನ್ನು ಬಹಳಷ್ಟು ಜಾಗೃತಿಗಿದೆಯಿಂದ 100ಕ್ಕೆ 100 ಫಲಿತಾಂಶ ಬರುವ ಹಾಗೆ ನೀವು ನೋಡ್ಕೊಳ್ಬೇಕು ಅಂತ ಹೇಳಿ ಫಲಿತಾಂಶ ಬಂದು ತೇರ್ಗಡೆ ಆದ ಮೇಲೆ ನಿಮ್ಮೆಲ್ಲ ಮಕ್ಕಳನ್ನು ನಮ್ಮ ಸೈಯದ್ ಮದರಿ ಚಾರಿಟೇಬಲ್ ಟ್ರಸ್ಟಿನ ಅಧೀನದಲ್ಲಿರುವ PU ಕಾಲೇಜುಗಳಿಗೆ ನೀವು ಸೇರಿಸಿಕೊಂಡು ನಿಮ್ಮ ಸಹಕಾರವನ್ನು ಸೈಯದ್ ಮದರಿ ದರ್ಗಾಕ್ಕೆ ಸಹಕರಿಸಬೇಕು ಅಂತ ಕೇಳಿಕೊಂಡು ಹಜರತ್ ಶಾಲೆಗೆ ಮೈದಾನದಲ್ಲಿ ಬೃಹತ್ ಕಟ್ಟಡವನ್ನು ಮೇಲೆತ್ತುತ್ತಾ ಇದ್ದು ಆ ಕಟ್ಟಡದಲ್ಲಿ ಕೂಡ PUC ವ್ಯವಸ್ಥೆ ಇದೆ ಹಾಗಾಗಿ ನಿಮ್ಮ ಬೇರೆ ಬೇರೆ ಕಾಲೇಜುಗಳಿಗೆ ಕಳಿಸದೆ ನಿಮ್ಮ ಮಕ್ಕಳ ಮನಸ್ಸನ್ನು ಓಲೈಸಬೇಕಾಗಿದೆ ಯಾಕೆಂತ ಹೇಳಿದರೆ SSLCವರೆಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಂದು ಶಾಲೆಯಲ್ಲಿ ಕಲಿತು ಯಾವುದೇ ತೊಂದರೆ ಇಲ್ಲದೆ ತೇರ್ಗಡೆ ಆದಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೊಡ್ಡ ಪ್ರೌಢಾವಸ್ಥೆ ಬಂದಾಗ ಮಂಗಳೂರು ನೆನಪಾಗ್ತದೆ ಯಾಕೆಂತ ಹೇಳಿದರೆ ಕಾಲೇಜ್ ಲೈಫು ಅಂತೇಳಿ ಆ ಕಾಲೇಜ್ ಲೈಫ್ ಏನಾಗುತ್ತದೆ ಅಂತ ಹೇಳುವಂಥದ್ದು ನಾವು ಇತ್ತೀಚೆಗೆ ಬಹಳಷ್ಟು ಕಂಡಿದ್ದೇವೆ ಹಾಗಾಗಿ ಹೆತ್ತವರು ಬಹಳ ಜಾಗೃತಿಕತೆ ಮಾಡಿಕೊಂಡು ಏನು ನಕಾಫು ನಿಕಾಫು ಅಂತ ಹೇಳುವಂಥ ಎಲ್ಲ ವಿಚಾರಗಳು ತೊಡಗಿಕೊಂಡು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಹಾಗೆ ಯುಟಿ ಖಾದರ್ ಸಾಹೇಬರು ಹೇಳಿದ ಹಾಗೆ ಮುಂದಿನ ದಿನಗಳಿಗೆ ಅವರಿಗೆ ಬೇಕಾದಂಥ ಎಲ್ಲ ಬೇಕು ಬೇಕುಗಳಿಗೆ ಸಹಾಯ ಮಾಡುವಂಥ ವ್ಯವಸ್ಥೆಗಾಗಿ ನಮ್ಮ ಟ್ರಸ್ಟ್ ಕೂಡ ಇದೆ ಅಂತ ಹೇಳುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು. ಬಹಳಷ್ಟು ಉತ್ತಮ ರೀತಿಯಿಂದ ನಮ್ಮ ಅಧ್ಯಕ್ಷರು ಮಾತನಾಡಿದ್ದಾರೆ. ನಮಗೆಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿದಂಥ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.